ದೇಶದಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇದೆ ಈ ದಿನವನ್ನ ಪ್ರಜಾಪ್ರಭುತ್ವದ ಹಬ್ಬದಂತೆ ಆಚರಿಸೋಣ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ನೂರಕ್ಕೆ ನೂರು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಲಿದೆ ಸೋಲಿನ ಭೀತಿಯಿಂದ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಚೊಂಬು ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಚೊಂಬು ನೀಡಿದೆ ಅಂತ ಜಾಹೀರಾತು ನೀಡಿದ್ದಾರೆ ಕಾಂಗ್ರೆಸ್ ಅನೇಕ ವರ್ಷಗಳಿಂದ ಜನಕ್ಕೆ ಚೊಂಬು ನೀಡಿದೆ ಹೀಗಾಗಿಯೇ ದೇಶದಲ್ಲಿ ಕಾಂಗ್ರೆಸ್ ವಿಪಕ್ಷ ಸ್ಥಾನವೂ ಸಿಕ್ಕಿಲ್ಲ ಅಂತ ಸರ್ಕಾರದ ವಿರುದ್ಧ ರಾಘವೇಂದ್ರ ಗುಡುಗಿದ್ದಾರೆ ರಾಷ್ಟ್ರದಲ್ಲಿ ಮೊದಲನೇ ಹಂತದ ಒಂದು ಚುನಾವಣೆಯ ಮತದಾನ ಇವತ್ತು ನೆರವೇರ್ತಾ ಇದೆ ಗೌರವನ್ವಿತ ಪ್ರಧಾನಮಂತ್ರಿಗಳು ಈ ಪ್ರಜಾಪ್ರಭುತ್ವದ ಒಂದು ಹಬ್ಬ ಹಬ್ಬದ ರೀತಿಯ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡೋಣ ನಾವು ಮಾಡಿದಂತ ಕೆಲಸ ಕಾರ್ಯಗಳನ್ನ ಜನರಿಗೆ ಮುಡಿಸುವಂತ ಕಾರ್ಯವನ್ನು ಮಾಡಿ ಅವ್ರು ವಿಶ್ವಾಸ ಗಳಿಸುವಂಥ ಪ್ರಯತ್ನ ಮಾಡಬೇಕು ಅಂತ ನಮಗೆಲ್ಲರೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ನೂರಕ್ಕೆ ನೂರು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರೋದು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಮುಖಂಡರುಗಳು ಚುನಾವಣೆ ಪ್ರೋಸೆಸ್ ಬಗ್ಗೆ ವಿ ವಿ ಪ್ಯಾಟ್ ಬಗ್ಗೆ ಈ ರೀತಿ ಅನೇಕ ಪ್ರಶ್ನೆಗಳನ್ನು ಮಾಡೋಂಥ ಒಂದು ಕೋರ್ಟಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಅಂದರೆ ಈ ರೀತಿ ಸೋಲಿನ ಭೀತಿ ಹತ್ತಿರ ಬಂದಾಗ ಈ ರೀತಿಯಂಥ ಪ್ರಶ್ನೆಗಳು ಅವರಲ್ಲೇ ಉದ್ಭವ ಆಗತ್ತೆ ಏನೋ ಗೊತ್ತಿಲ್ಲ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ಪಷ್ಟವಾಗಿದೆ ಅವರಿಗೆ ಸೋಲಿಂ ಭೀತಿ ಹತ್ತಿರ ಇರೋದಕ್ಕೆ ಈ ಥರ ಅಂತ ಯಾವಲೂ ಕೂಡ ಅವರು ಅಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡೋದು ಇದು ಒಂದು ಎರಡನೇದು ಇವತ್ತು ಕೇಂದ್ರ ಸರ್ಕಾರ ಒಂದು ತುಂಬ ಸಣ್ಣತನದ ಒಂದು ಅಡ್ವರ್ಟೈಸ್ಮೆಂಟನ್ನು ಇವತ್ತೆಲ್ಲ ನ್ಯೂಸ್